Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ 3ನೇ ಪದ್ಯವಾದ ನೀ ಹೋದ ಮರುದಿನ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಈ ಪದ್ಯವನ್ನು ಚನ್ನಣ್ಣ ವಾಲಿಕಾರವರು ಬರೆದಿದ್ದಾರೆ. ಕವಿಕೃತಿ ಪರಿಚಯವನ್ನು ತಿಳಿಯೋಣ ಮಕ್ಕಳೇ. ನೋಡಿ, ನೀವು ಸಹ ನೋಟ್ಸಲ್ಲಿ ಇದೇ ರೀತಿ ಬರೀರಿ. ಪದ್ಯ 3, ನೀ ಹೋದ ಮರುದಿನ, ಕವಿಕೃತಿ ಪರಿಚಯ. ಕವಿಯ ಹೆಸರು ಡಾಕ್ಟರ್ ಚನ್ನಣ್ಣ ವಾಲಿಕಾರ್. ಇವರ ಜನನ 1943 ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿಯಲ್ಲಿ ಜನಿಸಿದರು. ಇವರ ಪೋಷಕರು ತಂದೆ ದಳಪ್ಪ ವಾಲಿಕಾರ್, ತಾಯಿ ಸಾಬವ್ವ. ಇವರ ವಿದ್ಯಾಭ್ಯಾಸ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA PhDಯನ್ನು ಪಡೆದಿದ್ದಾರೆ. ಇವರ ವೃತ್ತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ. ಇವರು ಬರೆದಂತಹ ಕವನ ಸಂಕಲನಗಳು ಮರದ ನೀರಿನ ಗಾಳಿ, ಪ್ಯಾಂಥರ್ಸ್ ಪದ್ಯಗಳು, ಧಿಕ್ಕಾರದ ಹಾಡುಗಳು. ನಂತರ ಇವರು ಬರೆದಂತಹ ಕಥಾ ಸಂಕಲನಗಳು ಕಪ್ಪು ಕಥೆಗಳು, ಹೆಪ್ಪುಗಟ್ಟಿದ ಸಮುದ್ರ, ಕುತ್ತದಲ್ಲಿ ಕಥೆಗಳು. ನಂತರ ಇವರು ಬರೆದಂತಹ ಮಹಾಕಾವ್ಯಗಳು ವ್ಯೋಮ ವ್ಯೋಮ, ಸುನಿತಂಗಳ, ಸುಖಾವ್ಯಾಮೃತ, ನಾಟಕಗಳು ಟೊಂಕದ ಕೆಳಗಿನ ಜನ, ನರಭಕ್ಷಕ ರಾಜನ ಕತೆ, ತಲೆ ಹಾಕುವವರು, ಇಷ್ಟು ನಾಟಕಗಳನ್ನು ಬರೆದಿದ್ದಾರೆ. ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರಕಿವೆ. ಪ್ರಸ್ತುತ ಕವಿತೆಯನ್ನು ಇವರ ಸಮಗ್ರ ಕಾವ್ಯ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ನಂತರ ಪಠ್ಯಪುಸ್ತಕದಲ್ಲಿನ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ ಅ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ? ಉತ್ತರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ. ನಂತರ ಎರಡನೆಯ ಪ್ರಶ್ನೆ, ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ? ಉತ್ತರ, ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮದ ಕೇಕೆ ತಪ್ಪಿಲ್ಲ ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 3, ಕವಿ ಏನನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದಿದ್ದಾರೆ? ಉತ್ತರ, ಕೈ ಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳೆದುಕೊಂಡ ಬರಡು ಗಿಡ ನಾವು ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 4, ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು? ಉತ್ತರ, ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು. ನಂತರ ಪ್ರಶ್ನೆ 5, ಈ ಪದ್ಯವನ್ನು ಬರೆದವರು ಯಾರು? ಉತ್ತರ, ಈ ಪದ್ಯವನ್ನು ಡಾಕ್ಟರ್ ಚನ್ನಣ್ಣ ವಾಲಿಕಾರರು ಬರೆದಿದ್ದಾರೆ. ನಂತರ ಮುಖ್ಯ ಪ್ರಶ್ನೆ, ಆ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಮೊದಲ ಪದ ಸ್ವಾತಂತ್ರ್ಯ. ನಮ್ಮ ಭಾರತ ದೇಶಕ್ಕೆ 1947 August 15 ಸ್ವಾತಂತ್ರ್ಯ ದೊರಕಿತು. ನಂತರ ಎರಡನೆಯ ಪದ ಬದುಕು. ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಸಾಗಿದರೆ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ಮೂರನೆಯ ಪದ ಸಂಭ್ರಮ. ಕಷ್ಟಪಟ್ಟು ಓದಿ ಉತ್ತಮ ಅಂಕಗಳನ್ನು ಪಡೆದಾಗ ನಮಗೆ ಸಂಭ್ರಮವಾಗುತ್ತದೆ. ನಾಲ್ಕನೆಯ ಪದ ಕುಟುಕು. ಚೇಳು ಕುಟುಕುವುದರ ಮೂಲಕ ವಿಷವನ್ನು ಬಿಡುತ್ತದೆ. ನಂತರ ಮುಖ್ಯ ಪ್ರಶ್ನೆ, ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಈ ಪದ್ಯವನ್ನು ಚನ್ನಣ್ಣ ವಾಲಿಕಾರರು ಬರೆದಿದ್ದಾರೆ. ದಲಿತರು ತಮ್ಮ ಬದುಕಿನ ಶೋಷಣೆ ನೋವುಗಳನ್ನು ಸ್ವಾತಂತ್ರ್ಯ ಸಂವಿಧಾನ ಬಂದರೂ ಅನುಭವಿಸುತ್ತಿದ್ದಾರೆ ಎಂದು ಈ ಪದ್ಯದ ಮೂಲಕ ತಿಳಿಸಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ತೀರಿ ಹೋದ ನಂತರ ನಮ್ಮ ಬದುಕು ಮತ್ತೆ ಶೋಷಣೆ ನೋವುಗಳನ್ನು ಅನುಭವಿಸುತ್ತಿದೆ. ನಮಗಾಗಿ ದುಡಿಯುವವರು ಯಾರೂ ಇಲ್ಲ. ನೀವು ನಮಗೋಸ್ಕರ ದುಡಿದು ಕಳಕಳಿಪಟ್ಟಿರಿ. ಇಂದು ಅಂತಹವರು ಇನ್ನೂವರೆಗೂ ಬರಲಿಲ್ಲ. ಪ್ರತಿದಿನ ಎದ್ದಾಗ ನಮಗೆ ಸಂತೋಷ ಸಂಭ್ರಮ ಸಿಗುವುದೆಂಬ ಭ್ರಮೆ ತಪ್ಪಿಲ್ಲ. ಯಾವುದೇ ಕೆಲಸವನ್ನು ಮಾಡಲು ಸೇರಿಕೊಂಡರೂ ಮೇಲ್ವರ್ಗದವರ ಮಾತು ಕೇಳಬೇಕು.
ಅವರು ಹೇಳಿದಂತೆ ನಡೆದುಕೊಳ್ಳದಿದ್ದರೆ ನಮ್ಮನ್ನು ಶೋಚಿಸುತ್ತಾರೆ. ಎಲ್ಲಿ ಕೇಳಿದರೂ ನೋವು, ಹಿಂಸೆಗಳು, ಬೂಟುಗಾಲಿನ ಸದ್ದು ಮತ್ತು ವಿವಿಧ ರೀತಿಯ ನೋವುಗಳನ್ನು ಅನುಭವಿಸುತ್ತಿದ್ದೇವೆ. ಮೇಲ್ವರ್ಗದವರು ಹೇಳಿದ ರೀತಿ ನಡೆದುಕೊಳ್ಳದಿದ್ದರೆ ನಮ್ಮ ತಲೆ ಕಡಿದು ಹಾಕುವರು. ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ನಾವು ಇನ್ನೂ ಸಹ ನೋವುಗಳನ್ನು ಅನುಭವಿಸುತ್ತಿದ್ದೇವೆ. ನಮಗೆ ಕೈ, ಕಾಲು, ಕಿವಿ, ಮೂಗು, ಮೈ, ಮನಸ್ಸು, ತಲೆ, ಕಣ್ಣುಗಳು ಇದ್ದರೂ ಏನೂ ಇಲ್ಲದಂತಹ ಬರಡು ಗಿಡದಂತೆ ಜೀವಿಸುತ್ತಿದ್ದೇವೆ. ಎಲ್ಲಿ ಹೋದರೂ ನಮ್ಮ ಮೇಲೆ ಶೋಷಣೆ, ಸಾವು ನೋವುಗಳು ಸಂಭವಿಸುತ್ತವೆ. ನಾವು ಯಾವುದೇ ಕೆಲಸ ಮಾಡಿ ಮುಂದುವರೆಯೋಣವೆಂದರೆ ಎಲ್ಲ ದಾರಿಯಲ್ಲಿ ಅಡ್ಡಗಲ್ಲುಗಳು, ಮುಳ್ಳು ಕಲ್ಲುಗಳನ್ನು ಹಾಸಿದ್ದಾರೆ. ಹೆಚ್ಚಿಗೆ ಬೆಳೆದವರು ನಮ್ಮಂತಹ ದಲಿತರ ಜೀವಗಳನ್ನು ಹಗಲಿನಲ್ಲಿಯೇ ಹೊಡೆದು ಹಾಕುತ್ತಾರೆ. ಎಷ್ಟು ಅಂತ ಮೇಲಿನವರು ಮಾಡುವ ಶೋಷಣೆಗಳನ್ನು ಸಹಿಸಿಕೊಳ್ಳಬೇಕು? ಅದಕ್ಕೂ ಸಹ ಒಂದು ಮಿತಿ ಇದೆ. ಎಲ್ಲ ನೋವು ಹಿಂಸೆಗಳನ್ನು ಸಹಿಸಿಕೊಂಡು ಒಮ್ಮೆ ಚೇಳಿನ ರೀತಿ ಕುಟುಕುವನು ಈ ಬಡಜೀವಿ ಎಂದು ಹೇಳಿದ್ದಾರೆ. ನಮ್ಮ ಜೀವನ ಪೂರ್ತಿ ನಾವು ದುಡಿದು ಊಟವನ್ನು ಮಾಡುತ್ತೇವೆ. ಬೆಳಗ್ಗಿನಿಂದ ಕತ್ತಲಾಗುವವರೆಗೆ ನಾವು ಕಷ್ಟಪಟ್ಟು ದುಡಿದರೂ ಕೊತ್ತಿಗಳು ಅಂದರೆ ಬೆಕ್ಕುಗಳು, ಇಲ್ಲಿ ಮೇಲ್ವರ್ಗದವರನ್ನ ಬೆಕ್ಕುಗಳಿಗೆ ಹೋಲಿಸಿದ್ದಾರೆ. ಅಂದರೆ ಮೇಲ್ವರ್ಗದವರು ನಮ್ಮ ಮೇಲೆ ಶೋಷಣೆ ಮಾಡುತ್ತಿದ್ದಾರೆ. ಎಷ್ಟೇ ನಮ್ಮ ಮೇಲೆ ದರ್ಪವನ್ನು ತೋರಿಸಿದರೂ ಕೊನೆಗೆ ಗೋಡೆಯ ಮೇಲೆ ಫೋಟೋ ಆಗಿ ಕುಳಿತಿದ್ದಾರೆ. ನಾವು ಸಹ ಬೆಳೆಯುತ್ತೇವೆ. ನಾವು ಎಲ್ಲರಂತೆ ಮುಂದುವರೆಯಲು ಸಜ್ಜಾಗಿದ್ದೇವೆ. ನಮ್ಮ ದಾರಿ ದೂರವೇನಿಲ್ಲ ಎಂದು ಕವಿ ಹೇಳಿದ್ದಾರೆ. ಬಾಬಾ ಸಾಹೇಬರು ಗಾಂಧೀಜಿಯವರ ಜೊತೆ ಸೇರಿ ಸುಮ್ಮನಿರಲಿಲ್ಲ. ಹೋರಾಡಿ ದಲಿತ ಸಮಾಜಕ್ಕೆ ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಸಮಾನತೆಯನ್ನು ತಂದರು. ಅಂಬೇಡ್ಕರರು ಸದಾ ನಮ್ಮ ಬಗ್ಗೆ ಚಿಂತಿಸಿ ನಮ್ಮನ್ನು ಬೆಳೆಸಿದ್ದಾರೆ. ಹಾಗಾಗಿ ನಮ್ಮ ಬದುಕು ಇಂದು ಹಸನಾಗಿದೆ ಎಂದು ಕವಿಗಳು ಬದಲಾವಣೆಯ ಗಾಳಿ ಬೀಸಲಿ, ಬದುಕು ಹಸನಾಗಲಿ ಎಂಬ ಆಶಯವನ್ನು ತೋರಿದ್ದಾರೆ. ನಂತರ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಈ ಎರಡೂ ಪದ್ಯದ ಭಾಗಗಳನ್ನು ನೀವು ಸಹ ಪೂರ್ಣಗೊಳಿಸಿ. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದೋ ಬಾಬಾ ಸಾಹೇಬ, ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ. ಈ ರೀತಿಯಲ್ಲಿ ನೀವು ಸಹ ಪದ್ಯದ ಭಾಗವನ್ನು ಪೂರ್ಣಗೊಳಿಸಿ. ನಂತರ ಎರಡನೆಯ ಪದ್ಯದ ಭಾಗವನ್ನು ನೋಡಿ. ಕೈ, ಕಾಲು, ಕಿವಿ, ಮೂಗು, ಮೈ, ಮನಸ್ಸು, ತಲೆ, ಕಣ್ಣು ಕಳಗೊಂಡ ಬರಡುಗಿಡ ನಾವು. ಮೈ ತುಂಬ, ಮನ ತುಂಬ, ಸಿಕ್ಕವರ ಮುಖ ಮುದ್ರೆ, ಚೀರಾಟ, ಹಾರಾಟ, ಸಾವು. ಈ ರೀತಿಯಲ್ಲಿ ನೀವು ಸಹ ಪದ್ಯದ ಭಾಗವನ್ನು ಪೂರ್ಣಗೊಳಿಸಿ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ಪದ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.